ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್ ಗೈಸ್. ಇವತ್ತು ಫಿಫ್ತ್ ಸೆಮಿಸ್ಟರ್ ಎನ್ಇಪಿ ಸಿಲೆಬಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಬಗ್ಗೆ ಮಾತಾಡೋಣ. ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ ನಮ್ಗೆ ಥರ್ಡ್ ಚಾಪ್ಟರ್ ಯಾವ್ದಿದು ಥರ್ಡ್ ಚಾಪ್ಟರ್ ಅಲ್ಲಿ ನಮಗೆ ಒಂದು 12 ಮಾರ್ಕ್ಸ್ ಗೆ ಗ್ಯಾರಂಟಿ ಕ್ವಶನ್, 5 ಮಾರ್ಕ್ಸ್ ಗಂತೂ 100% ಗ್ಯಾರಂಟಿ ಕ್ವಶನ್, ಒಂದು 4 ಮಾರ್ಕ್ಸ್ ಅಂದ್ರೆ 2-2 ಮಾರ್ಕ್ಸ್ ಎರಡು ಕ್ವಶನ್, ಟೋಟಲ್ 21 ಮಾರ್ಕ್ಸ್ ಗೆ ಈ ಚಾಪ್ಟರ್ ಇಂದ ನಮ್ಗೆ ಬರುತ್ತೆ. ಇದರಲ್ಲಿ ನಮಗೆ ಈ ಥರ್ಡ್ ಚಾಪ್ಟರ್ ಏನಪ್ಪಾ ಅಂದ್ರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರಿ ಅಂತ ಹೇಳಿ, ಅಥವಾ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳಿ. ಏನಿದು ಕ್ಯಾಪಿಟಲ್ ಸ್ಟ್ರಕ್ಚರ್? ಕ್ಯಾಪಿಟಲ್ ಅಂದ್ರೆ ಏನು? ಕ್ಯಾಪಿಟಲ್ ಮೀನ್ಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಟು ಸ್ಟಾರ್ಟ್ ಎ ಬಿಸ್ನೆಸ್. ಹೌದಾ? ವಾಟ್ ಈಸ್ ಕ್ಯಾಪಿಟಲ್? ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಎಷ್ಟು ದುಡ್ಡು ಬೇಕು ನಿಮಗೆ ಇನಿಷಿಯಲ್ ಆಗಿ ಸ್ಟಾರ್ಟ್ ಮಾಡ್ಲಿಕ್ಕೆ, ಎಷ್ಟು ದುಡ್ಡು ಬೇಕು ಅದನ್ನೇ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಈ ಕ್ಯಾಪಿಟಲ್ ನ ನಾವು ಸ್ಟ್ರಕ್ಚರ್ ಏನು, ಸ್ಟ್ರಕ್ಚರ್ ಅಂದ್ರೆ ಮಿಕ್ಸ್ಚರ್ ಏನು, ಕಾಂಬಿನೇಷನ್ ಏನೇನು. ನೋಡಿ, ಕ್ಯಾಪಿಟಲ್ ಅಂದ ತಕ್ಷಣ ನಮಗೆ ಶೇರ್ ಕ್ಯಾಪಿಟಲ್, ಅದರಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬರುತ್ತೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬರುತ್ತೆ, ಡಿಬೆಂಚರ್ಸ್ ಬರುತ್ತೆ. ಏನ್ ಬರುತ್ತೆ? ಡಿಬೆಂಚರ್ಸ್ ಬರುತ್ತೆ, ಲಾಂಗ್ ಟರ್ಮ್ ಲೋನ್ಸ್ ಬರುತ್ತೆ. ಕರೆಕ್ಟಾ? ಲಾಂಗ್ ಟರ್ಮ್ ಲೋನ್ಸ್ ಬರುತ್ತೆ. ಇವೆಲ್ಲ ನಾವು ಸ್ಟ್ರಕ್ಚರ್ ಆಫ್ ಎ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಬರೀ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಂದ ಮಾತ್ರ ಮಾಡಲ್ಲ. ನಾವು ಒಂದಷ್ಟು ಸಾಲ ತಗೊಳ್ತೀವಿ, ಬ್ಯಾಂಕ್ ಅಲ್ಲಿ ಸಾಲ ತಗೊಳ್ತೀವಿ, ಡಿಬೆಂಚರ್ಸ್ ಅನ್ನ ಇಶ್ಯೂ ಮಾಡ್ತೀವಿ. ಇದರ ಕಾಂಬಿನೇಷನ್ ಅನ್ನ ನಾವು ಏನಂತ ಹೇಳ್ತೀವಿ? ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಈ ಕ್ಯಾಪಿಟಲ್ ಸ್ಟ್ರಕ್ಚರ್ ಹೇಗಿರಬೇಕು, ಹೇಗಿದ್ರೆ ಆಪ್ಟಿಮಲ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಗುತ್ತೆ, ಒಂದು ಒಳ್ಳೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಗುತ್ತೆ, ಯಾವ ತರ ನಾವು ಕ್ಯಾಪಿಟಲ್ ನ ತಗೊಂಡ್ರೆ ಹೆಚ್ಚು ಲಾಭ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡೋದಕ್ಕೆ ಆಗುತ್ತೆ, ಅದನ್ನ ನಾವು ಸ್ಟಡಿ ಮಾಡೋದನ್ನೇ ಕ್ಯಾಪಿಟಲ್ ಸ್ಟ್ರಕ್ಚರ್ ಚಾಪ್ಟರ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ತೀವಿ. ಒಂದ್ ನಿಮಿಷ, ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕಂಪನಿಗೆ ಎಷ್ಟೋ ಒಂದಷ್ಟು ಪ್ರಾಫಿಟ್ ಬರುತ್ತೆ, ಅರ್ನಿಂಗ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಅರ್ನಿಂಗ್ಸ್. ಆ ಅರ್ನಿಂಗ್ಸ್ ಅಲ್ಲಿ ನಾವು ಯಾರ್ಯಾರು ಕೊಡ್ಬೇಕು? ಇಂಟ್ರೆಸ್ಟ್ ಕೊಡ್ಬೇಕು ಲೋನ್ಗೆ, ಡಿಬೆಂಚರ್ಸ್ ಗೆ ಇಂಟ್ರೆಸ್ಟ್ ಕೊಡ್ಬೇಕು, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಡಿವಿಡೆಂಡ್ ಕೊಡ್ಬೇಕು, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೂ ಡಿವಿಡೆಂಡ್ ಕೊಡ್ಬೇಕು. ಇದೆಲ್ಲ ಕೊಟ್ಮೇಲೆ ಇನ್ನೂ ಪ್ರಾಫಿಟ್ ಉಳಿಬೇಕು, ಸರ್ಪ್ಲಸ್ ಬರಬೇಕು, ಬಂದಾಗ ಮಾತ್ರನೇ ಕಂಪನಿ ಒಳ್ಳೆ ಪ್ರಾಫಿಟ್ ಅಲ್ಲಿ ಇದೆ ಅಂತ ಅರ್ಥ. ಕರೆಕ್ಟಾ? ಹಾಗಾದ್ರೆ ಈ ಕ್ಯಾಪಿಟಲ್ ಸ್ಟ್ರಕ್ಚರ್ ನ ನಾವು ಸ್ಟಡಿ ಮಾಡೋಕ್ಕೂ ಮುಂಚೆ ನಾವು ಒಂದು ಕಾನ್ಸೆಪ್ಟ್ ಇದೆ, ಅದನ್ನೇ ಲಿವರೇಜಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಲಿವರೇಜಸ್. ಸರ್, ವಾಟ್ ಈಸ್ ದಿಸ್ ಲಿವರೇಜ್? ಲಿವರೇಜ್ ಅಂದ್ರೆ ಏನು? ಲಿವರೇಜ್ ಅಂದ್ರೆ ಕಂಫರ್ಟ್ಸ್. ಲಿವರೇಜ್ ಅಂದ್ರೆ ಏನು? ಕಂಫರ್ಟ್ಸ್. ಈಗ ಒಂದು ಕಾರ್ ಪಂಕ್ಚರ್ ಆಗಿದೆ ಅಂತ ಇಟ್ಕೊಳ್ಳಿ. ಕಾರ್ ಪಂಕ್ಚರ್ ಆಗಿದ್ರೆ ರಕ್ಷಿತ್ ಮತ್ತೆ ಚಿಕ್ಕಿ ಇಬ್ರು ಸೇರ್ಕೊಂಡು ಕಾರ್ ನ ಹಿಂಗ್ ಲಿಫ್ಟ್ ಮಾಡ್ಬಿಟ್ಟು, ಇವನ್ ಬಂದು ರಂಜಿತ್ ಬಂದ್ಬಿಟ್ಟು ಸ್ಕ್ರೂಗಳೆಲ್ಲ ಓಪನ್ ಮಾಡ್ಬಿಟ್ಟು ತೆಗೆದು ಬಿಟ್ಟು ಹಾಕ್ಬಿಡ್ತಾನ? ಎಷ್ಟು ಶ್ರಮ ಅಲ್ವಾ, ಕಂಫರ್ಟ್ ಆಗಿ ಇದೆಯಾ ಅದು? ನೋ, ಯು ಹ್ಯಾವ್ ಟು ಯೂಸ್ ಲಾಟ್ ಆಫ್ ಎಫರ್ಟ್ಸ್, ಸಿಕ್ಕಾಪಟ್ಟೆ ಕಷ್ಟಪಡಬೇಕಾಗುತ್ತೆ. ಹಾಗಾದ್ರೆ ಆ ಪಂಕ್ಚರ್ ಆಗಿರ್ತಕ್ಕಂಥ ಟೈರ್ ನ ರಿಮೂವ್ ಮಾಡಿ ಸರಿಯಾಗಿರ್ತಕ್ಕಂಥ ಟೈರ್ ನ ಜೋಡಿಸ್ಬೇಕಾದ್ರೆ ನಾವು ಲಿವರ್ ನ ಯೂಸ್ ಮಾಡ್ತೀವಿ. ಏನಂತ ಹೇಳ್ತೀವಿ? ಲಿವರ್ ಅಂತ ಹೇಳ್ತೀವಿ, ಜಾಕ್ ಅಂತ ಹೇಳ್ತೀವಿ. ಆ ಜಾಕ್ ನ ನಾವು ಇಂಗ್ಲಿಷ್ ಟರ್ಮ್ ಅಲ್ಲಿ ಲಿವರ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಲಿವರ್. ಈಗ ಫಾರ್ ಎಕ್ಸಾಂಪಲ್, ಹ್ಯೂಮನ್ ಆರ್ಗನ್ ಅಲ್ಲಿ ಒಂದು ಲಿವರ್ ಅಂತ ಇರುತ್ತೆ. ಕರೆಕ್ಟಾ? ಆ ಲಿವರ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಎಷ್ಟಿರುತ್ತಪ್ಪ ಲಿವರ್ ಹ್ಯೂಮನ್ ಬಾಡಿನಲ್ಲಿ? ಒಂದಿರುತ್ತ, ಎರಡಿರುತ್ತ, ಮೂರಿರುತ್ತ, ಎರಡಿರುತ್ತ, ಒಂದಿರುತ್ತ? ಕಿಡ್ನಿ ಎರಡಿರುತ್ತೆ, ಲಿವರ್ ಒಂದೇ ಇರುತ್ತೆ. ನೋಡಿ, ಯಾವಾಗ್ಲೂ ಅಷ್ಟೇ, ಒಬ್ಬ ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಎಷ್ಟು ಕಿಡ್ನಿ ಇಂಪಾರ್ಟೆಂಟ್, ಅದಕ್ಕಿಂತಲೂ ಇಂಪಾರ್ಟೆಂಟ್ ಲಿವರ್. ಯಾಕೆ ಅಂತಂದ್ರೆ ನಿಮ್ಮ ಲಿವರ್ ನಿಮ್ಮ ಬಾಡಿನಲ್ಲಿ ನಿಮ್ಮ ಲಿವರ್ ಯಾವ ತರ ಫಂಕ್ಷನ್ ಮಾಡುತ್ತೆ ಅಂದ್ರೆ, ನೀವು ಏನೇನು ಸಾಲಿಡ್ ಫುಡ್ ಅನ್ನ ತಗೊಂಡಿರ್ತೀರ, ಗಟ್ಟಿ ಪದಾರ್ಥಗಳು ತಗೊಂಡಿರ್ತೀರಾ, ಏನೇನು ಲಿಕ್ವಿಡ್ ಅಂಶಗಳನ್ನ ತಗೊಂಡಿರ್ತೀರಾ,
ಅದರಲ್ಲಿರೋ ವೇಸ್ಟೇಜ್ ನೆಲ್ಲ ಫಿಲ್ಟರ್ ಮಾಡಿ, ಅದರಲ್ಲಿರೋ ವೇಸ್ಟೇಜ್ ಎಲ್ಲ ಫಿಲ್ಟರ್ ಮಾಡಿ ಆ ವೇಸ್ಟೇಜ್ ಅನ್ನ ನಮ್ಮ ಯೂರಿನ್ ಮುಖಾಂತರ ಅದನ್ನ ಪಾಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡು ಲಿವರ್ ಅನ್ನು. ಸಪೋಸ್ ಲಿವರ್ ಡ್ಯಾಮೇಜ್ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಫಿಲ್ಟರ್ ಅನ್ನೋದು ಹೊರಟೋಗುತ್ತೆ. ಫಿಲ್ಟರ್ ಹೊರಟೋದಾಗ ನಮ್ಮ ಬಾಡಿನಲ್ಲಿರ್ತಕ್ಕಂಥ ಆ ಇಂಟಸ್ಟೇನ್ಸ್ ಏನಿದೆ, ಆ ಗಲೀಜ್ ಪದಾರ್ಥಗಳೆಲ್ಲ ಇಂಟಸ್ಟೇನ್ ಅಲ್ಲಿ ಬಂದು ಕೂತ್ಕೊಂಡ್ಬಿಡುತ್ತೆ. ಇಂಟಸ್ಟೇನ್ ಅಲ್ಲಿ ಬಂದಾಗ ನಿಮಗೆ ಗೊತ್ತಾಗುತ್ತೆ ಮಲ್ಟಿಪಲ್ ಆರ್ಗನ್ಸ್ ವಿಲ್ ಫೇಲ್ಯೂರ್. ಹೌದಾ? ಅನೇಕ ರೀತಿಯಾಗಿರ್ತಕ್ಕಂಥ ಆರ್ಗನ್ಸ್ ನಮ್ಮ ಬಾಡಿನಲ್ಲಿ ಫೇಲ್ಯೂರ್ ಆಗುತ್ತೆ. ಮನುಷ್ಯ ಎಲ್ಲ ನವರಂಧ್ರಗಳಿಂದ ಕೂಡ ಬ್ಲಡ್ ಬಂದು ಸತ್ತೋಗ್ತಾನೆ. ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಒಬ್ಬ ಮನುಷ್ಯನಿಗೆ ಲಿವರ್ ಅಂತ ಹೇಳ್ತೀವಿ. ಹಾಗೆ ಒಂದು ಕಾರ್ಗು ಕೂಡ ಆ ಜಾಕ್ ಲಿವರ್ ಅನ್ನೋದು ಅಷ್ಟೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಸರ್ ಹಾಗಾದ್ರೆ ಈ ಲಿವರೇಜಸ್ ಅನ್ನ ನಾವು ಯಾವ ರೀತಿ ಯಾಕೆ ಸ್ಟಡಿ ಮಾಡಬೇಕು ಅಂದ್ರೆ, ಒಂದು ಕಂಪನಿಗೆ ಪ್ರಾಫಿಟ್ ಬಂದಾಗ, ಎಷ್ಟು ಪ್ರಾಫಿಟ್ ಬಂದ್ರೆ ನಾವು ತಗೊಂಡಿರ್ತಕ್ಕಂಥ ಸಾಲಕ್ಕೆ ಇಂಟ್ರೆಸ್ಟ್ ಕಟ್ಟಬೇಕು, ಕಟ್ಟಬಹುದು. ಎಷ್ಟು ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ಕೊಡಬಹುದು, ಎಷ್ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಕೊಡಬಹುದು, ಎಲ್ಲದಕ್ಕಿಂತಲೂ ಮುಂಚೆ ಎಷ್ಟು ಟ್ಯಾಕ್ಸಸ್ ಅನ್ನ ಕಟ್ಟಬೇಕಾಗ್ತದೆ, ಏನದು ಎಷ್ಟು ಟ್ಯಾಕ್ಸಸ್ ಅನ್ನ ಕಟ್ಟಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಎಷ್ಟು ನಮಗೆ ಅರ್ನಿಂಗ್ಸ್ ಬರುತ್ತೆ ಅಷ್ಟು ಕಂಪನಿ ಏನಾಗಿರುತ್ತೆ, ಕಂಫರ್ಟಬಲ್ ಆಗಿ ಇರುತ್ತೆ, ಹಾಗಾದ್ರೆ ಈ ಲಿವರೇಜಸ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಗೆ ಲಿವರೇಜಸ್ ಅನ್ನೋದು ಮೂರು ತರ ಲಿವರೇಜಸ್ ಬರುತ್ತೆ. ಒಂದನ್ನ ನಾವು ಆಪರೇಟಿಂಗ್ ಲಿವರೇಜ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಆಪರೇಟಿಂಗ್ ಲಿವರೇಜ್. ಸರ್, ಏನು ಆಪರೇಟಿಂಗ್ ಲಿವರೇಜ್ ಅಂದ್ರೆ ಏನು? ಒಂದು ಕಂಪನಿ ಆಪರೇಟ್ ಮಾಡಬೇಕಾದ್ರೆ ಎಷ್ಟು ಪ್ರಾಫಿಟ್ ಬಂದ್ರೆ ಕಂಪನಿ ಆರಾಮಾಗಿ ವರ್ಕ್ ಮಾಡಬಹುದು, ಆಪರೇಟ್ ಮಾಡಬಹುದು. ಎಷ್ಟು ಪ್ರಾಫಿಟ್ ಬಂದ್ರೆ, ಆಪರೇಷನ್ ಪ್ರಾಫಿಟ್ ಎಷ್ಟು ಬಂದ್ರೆ ಕಂಪನಿ ಎಷ್ಟು ಸ್ಮೂತ್ ಆಗಿ ರನ್ ಆಗುತ್ತೆ. ಎರಡನೇದು ಫೈನಾನ್ಷಿಯಲ್ ಲಿವರೇಜ್ ಅಂದ್ರೆ ನಾವು ತಗೊಂಡಿರ್ತಕ್ಕಂಥ ಫೈನಾನ್ಸ್ ಏನೇನಿದೆ, ಸಾಲಗಳು ಏನೇನಿದೆ, ಆಯ್ತಾ, ಆ ಸಾಲಕ್ಕೆ ಕೊಟ್ಟ ಆದ್ಮೇಲಿಂದ ಏನಾದರೂ ಪ್ರಾಫಿಟ್ ಉಳಿದಿದೆಯಾ, ಎಷ್ಟು ಚೆನ್ನಾಗಿ ಪ್ರಾಫಿಟ್ ಉಳಿದಿದ್ರೆ ಆ ಕಂಪನಿ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಫೈನಾನ್ಶಿಯಲ್ ಲಿವರೇಜ್ ಅಂದ್ರೆ ಅರ್ಥ ಮಾಡ್ಕೊಳ್ಬಹುದು. ಅರ್ಥ ಆಯ್ತಾ? ಇನ್ನೊಂದಿದೆ, ಅದನ್ನೇ ಕಂಬೈನ್ಡ್ ಲಿವರೇಜ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕಂಬೈನ್ಡ್ ಲಿವರೇಜ್. ಇವೆರಡು ಸೇರಿಸಿ ಆವರೇಜ್ ಆಗಿ ಎಷ್ಟು ಪ್ರಾಫಿಟ್ ಬಂದಿದೆ, ಎಷ್ಟು ಆವರೇಜ್ ಆಗಿ ಎಷ್ಟು ಕಂಫರ್ಟಬಲ್ ಆಗಿ ಕಂಪನಿ ಇದೆ, ಅದನ್ನೇ ನಾವು ಕಂಬೈನ್ಡ್ ಲಿವರೇಜ್ ಅಂತ ಹೇಳ್ತೀವಿ. ಆಲ್ ಆಫ್ ಯು ಗಾಟ್ ಇಟ್? ಈಗ ಈ ಲಿವರೇಜಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಒಂದು ಪ್ರೋಫಾರ್ಮನ್ನ, ಒಂದು ಫಾರ್ಮೆಟ್ ಅನ್ನ ಫಾಲೋ ಆಗ್ತೀವಿ. ಏನದು ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಆಫ್ ಲಿವರೇಜಸ್ ಅಂತ ಹೇಳ್ತೀವಿ. ಕ್ಯಾಲ್ಕುಲೇಷನ್ ಆಫ್ ಲಿವರೇಜಸ್ ಅಂತ ಹೇಳ್ತೀವಿ. ಈ ಲಿವರೇಜಸ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟ್ ನಾವು ಎಷ್ಟು ಸೇಲ್ಸ್ ಆಗಿದೆ ಅಂತ ನೋಡ್ತೀವಿ. ಎಷ್ಟು ಸೇಲ್ಸ್ ಆಗಿದೆ? ಸಪೋಸ್ ನಮಗೆ ಸೇಲ್ಸ್ ಯೂನಿಟ್ಸ್ ಅಲ್ಲಿ ಕೊಟ್ಟಿದ್ರೆ, ಇಷ್ಟು ಯೂನಿಟ್ಸ್ ಸೇಲ್ಸ್ ಆಗಿದೆ ಅಂತ ಕೊಟ್ಟಿದ್ರೆ ಒಂದು ಯೂನಿಟ್ ನ ಎಷ್ಟಕ್ಕೆ ಮಾರಿದ್ದೀವಿ, ಆಗ ಯೂನಿಟ್ಸ್ ಇಂಟು ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಎಷ್ಟಾಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ. ಸಪೋಸ್ ಸೇಲ್ಸ್ ಅಮೌಂಟ್ ಅವನೇ ಡೈರೆಕ್ಟ್ ಆಗಿ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ಆಗ್ತದೆ. ಅರ್ಥ ಆಯ್ತಾ? ಫಸ್ಟ್ ಸೇಲ್ಸ್. ಈ ಸೇಲ್ಸ್ ಅಲ್ಲಿ ವೇರಿಯಬಲ್ ಕಾಸ್ಟ್ ಅನ್ನ ಮೈನಸ್ ಮಾಡಿ. ಸರ್, ಏನ್ ಸರ್ ಇದು ವೇರಿಯಬಲ್ ಕಾಸ್ಟ್ ಅಂದ್ರೆ ಏನು? ವೇರಿಯಬಲ್ ಕಾಸ್ಟ್ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್, ನೀವು ಜಾಸ್ತಿ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಜಾಸ್ತಿ ಎಕ್ಸ್ಪೆನ್ಸಸ್ ಆಗುತ್ತೆ, ಕಡಿಮೆ ಎಕ್ಸ್ಪೆನ್ಸಸ್, ಕಡಿಮೆ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಕಡಿಮೆ ಎಕ್ಸ್ಪೆನ್ಸಸ್. ಈ ಫಾರ್ ಎಕ್ಸಾಂಪಲ್ ಮೆಟೀರಿಯಲ್, ಮೆಟೀರಿಯಲ್ಸ್ ಜಾಸ್ತಿ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಮೆಟೀರಿಯಲ್ ಜಾಸ್ತಿ ಬೇಕಾ ಕಡಿಮೆ ಬೇಕಾ? ಜಾಸ್ತಿ ಬೇಕು. ಕಡಿಮೆ ಪ್ರೊಡ್ಯೂಸ್ ಮಾಡಿದ್ರೆ ಕಡಿಮೆ. ಹೌದಾ? ಹಾಗಾದ್ರೆ ಲೇಬರ್, ವೇಜಸ್, ಜಾಸ್ತಿ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಜಾಸ್ತಿ ಲೇಬರ್ ಬೇಕು,
ಕಡಿಮೆ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಕಡಿಮೆ ಲೇಬರ್ ಬೇಕು. ಅದೇ ತರ ವೇರಿಯಬಲ್ ಓವರ್ ಹೆಡ್ಸ್ ಅಂತ ಹೇಳ್ತೀವಿ, ಬೇರೆ ಇತರೆ ಎಕ್ಸ್ಪೆನ್ಸಸ್, ಅದು ಕೂಡ ಅಷ್ಟೇ. ಜಾಸ್ತಿ ಪ್ರೊಡ್ಯೂಸ್ ಮಾಡಿದ್ರೆ ಕಡಿಮೆ, ಪ್ರೊಡ್ಯೂಸ್ ಮಾಡಿದ್ರೆ ಕಡಿಮೆ ಬೇಕು, ಕರೆಕ್ಟಾ? ಸೊ ಈ ವೇರಿಯಬಲ್ ಕಾಸ್ಟ್ ಅನ್ನ ಮೈನಸ್ ಮಾಡ್ತೀವಿ. ಈಗ ವೇರಿಯಬಲ್ ಕಾಸ್ಟ್ ಎಷ್ಟು ಅಂದ್ರೆ ಎಷ್ಟು ಯೂನಿಟ್ಸ್ ಸೇಲ್ ಮಾಡಿದೀವಿ ಇಂಟು ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಎಷ್ಟು ಬರುತ್ತೆ ಅದನ್ನ ಮೈನಸ್ ಮಾಡ್ತೀವಿ. ಬರೋದನ್ನ ನಾವೇನಂತ ಕರಿತೀವಿ? ಕಾಂಟ್ರಿಬ್ಯೂಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಾಂಟ್ರಿಬ್ಯೂಷನ್. ಏನಂತ ಹೇಳ್ತೀವಿ? ಕಾಂಟ್ರಿಬ್ಯೂಷನ್. ಈ ಕಾಂಟ್ರಿಬ್ಯೂಷನ್ ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ಅನ್ನೋದನ್ನ ಮೈನಸ್ ಮಾಡ್ತೀವಿ. ಏನ್ ಸರ್ ಫಿಕ್ಸ್ಡ್ ಕಾಸ್ಟ್ ಅಂದ್ರೆ ಏನು ಅಂದ್ರೆ ಎಕ್ಸ್ಪೆನ್ಸಸ್ ಎಷ್ಟಾಗಿರುತ್ತೆ, ಫಿಕ್ಸ್ಡ್ ಅಮೌಂಟ್ ಇರುತ್ತೆ. ನೀನು ಎಷ್ಟು ಯೂನಿಟ್ಸ್ ಆದ್ರೂ ಪ್ರೊಡ್ಯೂಸ್ ಮಾಡು, ಜಾಸ್ತಿನಾದ್ರೂ ಪ್ರೊಡ್ಯೂಸ್ ಮಾಡು, ಕಡಿಮೆ ಏನಾದ್ರೂ ಪ್ರೊಡ್ಯೂಸ್ ಮಾಡು, ಏನು ಪ್ರೊಡ್ಯೂಸ್ ಮಾಡದೇ ಇದ್ರು ನಿಮಗೆ ಒಂದಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನನ್ ಟ್ಯೂಷನ್ ಕ್ಲಾಸ್ ಇತ್ತು, ತಿಂಗಳ 9,000 ರೂಪಾಯಿ ರೆಂಟ್ ಕೊಡ್ಬೇಕು. ಒಬ್ಬ ಹುಡುಗನು ಬರಲಿಲ್ಲ ಅಂದ್ರೆ ಎಷ್ಟು ಕೊಡ್ಬೇಕು ನಾನು? 9,000. ಓನ್ ಅದಕ್ಕೆ ಸರ್ ಸ್ಟೂಡೆಂಟ್ಸ್ ಇಲ್ಲ ಸರ್, ರೆಂಟ್ ಕಡಿಮೆ ಮಾಡ್ಕೊಳ್ಳಿ ಸರ್ ಅಂದ್ರೆ ಖಾಲಿ ಮಾಡ್ರಿ ಅಂತ ಹೇಳ್ತಾರೆ. ಸರ್ ಬರೀ 6-7 ಜನ ಬಂದಿದ್ದಾರೆ ಅಷ್ಟೇ ಸರ್, ಅವ್ರು ಕೊಡೋ ಫೀಸ್ಗೆ ರೆಂಟ್ ಕೊಡಕ್ ಆಗ್ತಾ ಇಲ್ಲ ಸರ್, ಕಡಿಮೆ ಮಾಡ್ಕೊಳ್ಳಿ ಸರ್, ಅದೆಲ್ಲ ಗೊತ್ತಿಲ್ಲ ರೀ, ಖಾಲಿ ಮಾಡ್ರಿ ಅಂತ ಹೇಳ್ತಾರೆ. 100 ಜನ ಬಂದಿದ್ದಾರೆ ಅಂತ ಫಾರ್ ಎಕ್ಸಾಂಪಲ್ ಲಕ್ಕಿ ಆಗಿ ಓನರ್ ಬಂದ್ಬಿಟ್ಟು, ಏನ್ರಿ 100 ಜನ ಬರ್ತಾರೆ, ಬಾಡಿಗೆ ಜಾಸ್ತಿ ಮಾಡ್ರಿ ಅಂತ. ನಾನು ಏನ್ ಹೇಳ್ತೀನಿ, ಮುಂದಕ್ಕೆ ಹೋಗಪ್ಪ ಅಂತ ಹೇಳ್ತೀನಿ. ಅಂದ್ರೆ ಈ ಎಕ್ಸ್ಪೆನ್ಸಸ್, ಸ್ಯಾಲ್ರೀಸ್, ಡಿಪ್ರಿಸಿಯೇಷನ್, ಕೆಲವೆಲ್ಲ ಎಕ್ಸ್ಪೆನ್ಸಸ್ ಏನಾಗಿರುತ್ತೆ, ಫಿಕ್ಸ್ಡ್ ಅಮೌಂಟ್ ಇರುತ್ತೆ. ನೀನ್ ಎಷ್ಟಾದ್ರೂ ಪ್ರೊಡ್ಯೂಸ್ ಮಾಡೋ, ಜಾಸ್ತಿ ಏನಾದ್ರೂ ಪ್ರೊಡ್ಯೂಸ್ ಮಾಡೋ, ಕಡಿಮೆ ಏನಾದ್ರೂ ಪ್ರೊಡ್ಯೂಸ್ ಮಾಡೋ, ಎಕ್ಸ್ಪೆನ್ಸಸ್ ಏನಾಗಿರುತ್ತೆ ಅಷ್ಟೇ ಇರುತ್ತೆ. ಅರ್ಥ ಆಗ್ತಿದ್ಯಾ? ಅದನ್ನೇ ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳ್ತೀವಿ. ಈ ಫಿಕ್ಸ್ಡ್ ಕಾಸ್ಟ್ ನ ಮೈನಸ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್, ಇಬಿಐಟಿ ಅಂತ ಹೇಳ್ತೀವಿ. ಸರ್ ಏನಿದು ಇಬಿಐಟಿ ಅಂದ್ರೆ ಏನು? ಇಬಿಐಟಿ ಅಂದ್ರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. ಈ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಲ್ಲಿ ನಾವು ಫಸ್ಟ್ ಇಂಟ್ರೆಸ್ಟ್ ಅನ್ನ ತೆಗೆದು ಬಿಸಾಕ್ತೀವಿ. ಇಂಟ್ರೆಸ್ಟ್ ಪೇ ಯಾರ್ಯಾರಿಗೆ ಕೊಡ್ತೀವಿ? ಇಂಟ್ರೆಸ್ಟ್ ಡಿಬೆಂಚರ್ಸ್ ಇಂಟ್ರೆಸ್ಟ್ ಕೊಡ್ತೀವಿ, ಬ್ಯಾಂಕ್ ಲೋನ್ ಏನಾದ್ರೂ ತಗೊಂಡಿದ್ರೆ ಲೋನ್ ಇಂಟ್ರೆಸ್ಟ್ ಕೊಡ್ತೀವಿ. ಇಷ್ಟು ಇಂಟ್ರೆಸ್ಟ್ ಅನ್ನ ಮೈನಸ್ ಮಾಡಿದ ಮೇಲೆ ಬರ್ತಕ್ಕಂಥದನ್ನ ಇಬಿಡಿ ಅಂತ ಹೇಳ್ತೀವಿ. ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಅಂತ ಹೇಳ್ತೀವಿ, ಕರೆಕ್ಟಾ? ಇದರಲ್ಲಿ ಏನ್ ಮೈನಸ್ ಮಾಡ್ತೀವಿ? ಟ್ಯಾಕ್ಸ್ ಅನ್ನ ಮೈನಸ್ ಮಾಡ್ತೀವಿ. ಟ್ಯಾಕ್ಸ್ ಮೈನಸ್ ಮಾಡಿದ್ರೆ ಬರೋ ಅಂತದನ್ನ ಇಎಡಿ, ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಈ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಲ್ಲಿ ನೆಕ್ಸ್ಟ್ ಯಾರಿಗೆ ಕೊಡ್ತೀವಿ? ಪ್ರಿಫರೆನ್ಸ್ ಡಿವಿಡೆಂಡ್ ಗೆ ಕೊಟ್ಬಿಡ್ತೀವಿ. ಕೊಟ್ಮೇಲೆ ಬರ್ತಕ್ಕಂಥದನ್ನ ಅರ್ನಿಂಗ್ಸ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಹೇಳ್ತೀವಿ. ಸರ್ ಇಷ್ಟು ದೊಡ್ಡ ಫಾರ್ಮೇಟ್ ಅಂತ ಅನ್ಸುತ್ತೆ, ಮಾಡ್ತಾ ಮಾಡ್ತಾ ಚಿಕ್ಕದಾಗ ಹೊರಟೋಗುತ್ತೆ. ಬಟ್ ನಾವು ಲಿವರೇಜಸ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಎಲ್ಲಿವರೆಗೂ ಮಾಡ್ತೀವಪ್ಪ ಅಂದ್ರೆ ಇಬಿಟಿ ವರೆಗೂ ಮಾತ್ರ ಮಾಡ್ತೀವಿ. ಇಎಟಿ ವರ್ಗು ಇಎಟಿನೂ ಮಾಡಲ್ಲ, ಬರೀ ಇಬಿಟಿ ವರ್ಗು ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಈಗ ನಾನು ಆಪರೇಟಿಂಗ್ ಲಿವರೇಜ್ ಅಂದ್ರೆ ಏನು, ಫೈನಾನ್ಷಿಯಲ್ ಲಿವರೇಜ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು, ಆಮೇಲೆ ಕಂಬೈನ್ ಲಿವರೇಜ್ ಹೆಂಗ್ ಮಾಡೋದು. ಈಗ ಫಸ್ಟ್ ಆಪರೇಟಿಂಗ್ ಲಿವರೇಜ್ ಹೆಂಗ್ ಮಾಡ್ತೀವಿ ಅಂದ್ರೆ, ಆಪರೇಟಿಂಗ್ ಲಿವರೇಜ್ ಇಸ್ ಈಕ್ವಲ್ಸ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಇಬಿಐಟಿ. ನೋಡಿ ಇಲ್ಲಿ ಕಾಂಟ್ರಿಬ್ಯೂಷನ್ ಎಷ್ಟು ಅಮೌಂಟ್ ಬಂದಿದೆ, ಇಬಿಐಟಿ ಎಷ್ಟು ಬಂದಿದೆ, ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಇಬಿಐಟಿ ಮಾಡಿ ಆಪರೇಟಿಂಗ್ ಲಿವರೇಜ್ ಬಂತು. ಎರಡನೇದು ಫೈನಾನ್ಷಿಯಲ್ ಲಿವರೇಜ್, ಇದಕ್ಕೆ ಇಬಿಐಟಿ ಡಿವೈಡೆಡ್ ಬೈ ಇಬಿಟಿ. ಇಬಿಐಟಿ ಡಿವೈಡೆಡ್ ಬೈ ಇಬಿಟಿ ಬಂತೇನಪ್ಪ? ಬಂತು. ನೋಡಿ ಇದು ಒಂದು, ಇದು ಎರಡು, ಇದು ಮೂರು, ಇದಕ್ಕೆ 1/2 ಆಗುತ್ತೆ, ಇದಕ್ಕೆ 2/3 ಆಗುತ್ತೆ. ಓಕೆನಾ?
ಲಾಸ್ಟ್ ಒನ್ ನೋಡೋಣ, ಕಂಬೈನ್ಡ್ ಲಿವರೇಜ್ ಸಿ ಎಲ್ ಅಂತ ಹೇಳ್ತೀವಿ. ಈ ಕಂಬೈನ್ಡ್ ಲಿವರೇಜ್ ಗೆ ನೋಡಿ ಆಪರೇಟಿಂಗ್ ಲಿವರೇಜ್ ಆನ್ಸರ್ ಎಷ್ಟು ಬಂದಿರುತ್ತೆ ಅದನ್ನ ಫೈನಾನ್ಷಿಯಲ್ ಲಿವರೇಜ್ ಗೆ ಮಲ್ಟಿಪ್ಲೈ ಮಾಡಿದ್ರೆ ಬರೋದನ್ನೇ ಕಂಬೈನ್ಡ್ ಲಿವರೇಜ್. ಅಪ್ಪ ಇಷ್ಟು ಮಾಡೋದಕ್ಕೆ ನಿಮಗೆ 5 ಮಾರ್ಕ್ಸ್ ಬರುತ್ತೆ. ಎಷ್ಟು ಬರುತ್ತೆ? 5 ಮಾರ್ಕ್ಸ್. ಬಟ್ ಇಲ್ಲಿವರೆಗೂ ಮಾಡಬೇಕಾಗುತ್ತೆ, ಇದು ಮಾಡಿ ಅದನ್ನ ಮಾಡಬೇಕು, ಇದನ್ನ ಮಾಡಿ ಇದನ್ನ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ಎಲ್ರಿಗೂ ಅರ್ಥ ಆಯ್ತಾ? ಪಕ್ಕ ಅರ್ಥ ಆಯ್ತಾ? ಓಕೆ ಸರ್.